ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದೊಡ್ಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂತಂದರೆ ಗೊತ್ತಿರ್ಬೋದು ನಿಮಗೆ, ಮೊನ್ನೆ 24ನೇ ತಾರೀಕು ಭಾರತ ಮೊದಲನೇ ಬಾರಿಗೆ ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನ ವಿರುದ್ಧ ಸೋಲನ್ನು ಅನುಭವಿಸುತ್ತೆ. ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ, ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಟಾಸ್ ಕೂಡ ಒಂದು ಮೇನ್ ಮೇಜರ್ ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಬ್ಯಾಟಿಂಗಿಗೆ ಒಂದು ಒಳ್ಳೆ ಪಿಚ್ ಸಿಗುತ್ತೆ, ಮತ್ತು ಕೆಲವು ಸ್ವಲ್ಪ ತಾಳ್ಮೆ ಡ್ಯೂ ಕೂಡ ಬರುತ್ತೆ. ಸೊ ಅದಕ್ಕೆ ಸೆಕೆಂಡ್ ಬ್ಯಾಟಿಂಗ್ ಇದ್ದಂಥ ತಂಡ ಗೆಲ್ಲೋ ಚಾನ್ಸಸ್ಸು ದುಬೈ ಪಿಚ್ಚಲ್ಲಿ ತುಂಬ ಜಾಸ್ತಿ ಇತ್ತು. ಸೊ ಅದು ಕೂಡ ಒಂದು ಮೇಜರ್ ಪಾರ್ಟ್ ಆಗುತ್ತೆ. ಬಟ್ ಆದರೆ ಇದೆಲ್ಲ ಇಂಡಿಯಾ ಒಂದು ಸೋತಿದ್ದಕ್ಕೆ ಎಕ್ಸ್ಕ್ಯೂಸ್ ಅಂತೂ ತೊಗೊಳಕ್ಕಾಗಲ್ಲ ಅವರು. ಸೊ ಅದೇ ರೀತಿಯಲ್ಲಿ ನೀವು ನೋಡಿರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಪ್ಲಾಟ್ಫಾರ್ಮಲ್ಲಿ, ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ಎಲ್ಲ ಕಡೆಯೂ ಕೂಡ ಕೆಲವೊಂದು ಪ್ಲೇಯರ್ಗಳಿಗೆ ಅನವಶ್ಯಕವಾಗಿ ಕೆಲವೊಂದು ಕೆಟ್ಟ ಪದಗಳಲ್ಲಿ ಆ ಥರ ಒಂದು ಬೇರೆ ರೀತಿಯಲ್ಲಿ ಅಸಭ್ಯ ವರ್ತನೆಗಳನ್ನು ತೋರ್ತಾ ಇದ್ದಾರೆ ಕೆಲವು ಫ್ಯಾನ್ಸ್ಗಳು ಅಂತ ನನಗೆ ಇವ್ರಿಗೆ ಹೇಳೋಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಈ ಒಂಥರ ವಿಕೃತ ಮನಸ್ಸಿರುವಂಥ ವ್ಯಕ್ತಿಗಳು ಈ ಥರ ಒಂದು ಹೇಳಿಕೆಗಳನ್ನು, ಪೋಸ್ಟ್ಗಳನ್ನು ಹಾಕ್ತಾರೆ. ಅದಕ್ಕೆ ಅದರಲ್ಲಿ ಕೆಲವೊಂದು ನೀವು ನೋಡಿರ್ತೀರಾ, ನೋಡಿಲ್ಲ ಅಂತಂದರೆ ಕೆಲವೊಂದು ನಿಮ್ಗೆ ತೋರಿಸ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಟ್ವಿಟರಲ್ಲಿ, ಆ ಥರ ಸುಮಾರು ಇದೆ. ಬಟ್ ನೀವು ನೋಡಿರ್ತೀರಾ. ಸೊ ಇದು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಮೇಜರ್ ಆಗಿ ಮೇನ್ ಆಗಿ ಮೊಹಮ್ಮದ್ ಶಮಿ ಅವ್ರ ಬಗ್ಗೆ. ಮೊನ್ನೆ ನಡೆದಂಥ ಮ್ಯಾಚಲ್ಲಿ ಲಾಸ್ಟ್ ಓವರಲ್ಲಿ ಐ ತಿಂಕ್ ಮೊಹಮ್ಮದ್ ಶಮಿ ಅವರ ಒಂದು ಕೊನೆ ಓವರ್, 4ನೇ ಓವರಲ್ಲಿ ಅನಿಸುತ್ತೆ ಒಂದು 17 ರನ್ನ ಕೊಡ್ತಾರೆ ಅವರು. ಓಕೆ, ಬಟ್ ಈ 17 ರನ್ ಕೊಡೋದಕ್ಕಿಂತ ಬಟ್ ಅವರ ಒಂದು ಪ್ರದರ್ಶನ ಈ ಪಂದ್ಯದಲ್ಲಿ ಸರಿ ಇರಲಿಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಹಾಗಂತ ಮಿಕ್ಕಿರೋ ಅಂದರೆ ಉಳಿದಿರೋವಂಥ ಬೌಲರ್ಗಳು ಕೂಡ ಯಾರೂ ಒಂದು ವಿಕೆಟ್ ಕೂಡ ಕೀಳೋಕ್ಕಾಗಿಲ್ಲ, ತೊಗೊಳಕ್ಕಾಗಲಿಲ್ಲ. ಸೊ ಹಾಗಂತ ನೀವು ಒಬ್ಬರನ್ನೇ ನೀವು ಆ ಥರ ಮಾಡ್ತಾ ಇದ್ದೀರಿ ಅಂತಂದರೆ ಅದ್ರ ಹಿಂದೆ ಏನಾದರೂ ಒಂದು ಕಾರಣ ಇರಬೇಕಾಗುತ್ತೆ. ಮ್ಯಾಚ್ ಸೋತಿದ ಕಾರಣ ಆಗಿರೋ ಚಾನ್ಸೇ ಇಲ್ಲ. ಆ ಕಾರಣ ಏನು ಅಂತ ನಿಮಗೆಲ್ರಿಗೂ ಗೊತ್ತಿರುತ್ತೆ. ಬಟ್ ಆದರೆ ಅದೇ ಕಾರಣ ಇಟ್ಕೊಂಡು ನೀವು ಮತ್ತೆ ಆ ಥರ ಒಂದು ಅಸಭ್ಯವಾದ ಪೋಸ್ಟ್ಗಳನ್ನು ಹಾಕ್ಕೊಂಡು, ಅಶ್ಲೀಲವಾದ ಪೋಸ್ಟ್ಗಳನ್ನ ಹಾಕ್ಕೊಂಡು ಬೇರೆ ದೇಶದವನು ನೀನು ಅವ್ರಿಗೋಸ್ಕರ ಇದು ಮಾಡಿದೆ ಹಾಗೆ ಹೀಗೆ ಈ ಥರ ಒಂದು ಪೋಸ್ಟ್ಗಳನ್ನು ಹಾಕೋಕ್ಕೆ ಒಂದೇ ಕಾರಣ ಮೊಹಮ್ಮದ್ ಶಮಿ ಮುಸ್ಲಿಂ ಅನ್ನೋ ಕಾರಣ ಅಲ್ವಾ? ಈ ಥರ ಮನೋಭಾವನೆ ಯಾಕೆ ನೀವು ಇಟ್ಕೊತೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಕೆಲವು ಅಭಿಮಾನಿಗಳಿಗೆ ಮಾತ್ರ ಹೇಳ್ತಿರೋದು. ಓಕೆ, ಕೆಲವರು ಪಾಕಿಸ್ತಾನ ಗೆದ್ದಿದ್ದಕ್ಕೆ ಪಟಾಕಿ ಸಿಡಿಸ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಬುದ್ಧಿ ಇರೋ ಜನಗಳು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮ ದೇಶದಲ್ಲಿರುವಂಥ ಮುಸ್ಲಿಮರು ಬಿಟಾಕಿ, ಮುಸ್ಲಿಂ ಅಲ್ದಿರೋರು ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ಜನಗಳಿದ್ದಾರೆ. ಮುಸ್ಲಿಮವರು ಕೆಲವು ಮುಸ್ಲಿಮವರು ಸಪೋರ್ಟ್ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಬಟ್ ಆದರೆ ಎಲ್ಲ ಮುಸ್ಲಿಮವರು ಕೂಡ ಅದೇ ರೀತಿ ಅಂತ ಯಾಕೆ ನೀವು ತೊಗೊತೀರಾ? ಮೊಹಮ್ಮದ್ ಶಮಿ ಅವರು 2015ರಲ್ಲೂ ಕೂಡ ಪಾಕಿಸ್ತಾನದ ಅಪೋಸಿಟಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದರು, ವಿಕೆಟ್ನ ಕಿತ್ತಿದ್ರು. ಅವಾಗ ಯಾಕೆ ನೀವು ಆ ಥರ ಹೇಳಿಲ್ಲ, ಇವಾಗ ಯಾಕೆ ಈ ಥರ ಹೇಳ್ತೀರಾ? ಒಪ್ಕೊತೀನಿ, ಕ್ರಿಟಿಕ್ಸ್ ಮಾಡಿ, ಓಕೆ, ಕ್ವಶನ್ ರೈಸ್ ಮಾಡಿ ಸೋತಿದ್ದಕ್ಕೆ, ಬಟ್ ಒಳ್ಳೆ ರೀತಿಯಲ್ಲಿ ಮಾಡಿ. ಈ ಥರ ಕೆಟ್ಟ ಪದಗಳಲ್ಲಿ ಹಾಕ್ಕೊಂಡು ನೀನು ಪಾಕಿಸ್ತಾನದವನು, ಪಾಕಿಸ್ತಾನಕ್ಕೆ ಹೋಗ್ಬಿಡು, ನೀನು ಬೇಕು ಅಂತ ಸೋತೆ, ಕೆಟ್ಟ ಬೌಲಿಂಗ್ ಮಾಡಿದೆ, ಆ ಥರ ಹೇಳೋದು ಏನಕ್ಕೆ ಅಂತ. ಇದು ನಮ್ಮ ಇಂಡಿಯನ್ ಕಲ್ಚರ್ಗೆ ಅಥವಾ ನಾವು ಭಾರತೀಯರಾಗಿ ಈ ಥರ ಒಂದು ಮಾತುಗಳು ನಮಗೆ ಸಲ್ಲಲ್ಲ ಅಂತ ನನಗನ್ಸುತ್ತೆ. ಓಕೆ, ನೀವು ಮಾತಾಡ್ತೀರಾ, ಕ್ವಶನ್ ರೈಸ್ ಮಾಡಿ ಒಳ್ಳೆ ರೀತಿಯಲ್ಲಿ, ಕೆಟ್ಟ ಬೌಲಿಂಗ್ ಹಾಗೆ. ನನಗೆ ಇವಾಗೂ ಅನಿಸುತ್ತೆ ಮೊಹಮ್ಮದ್ ಶಮಿ ಅವರು T20 ಪ್ಲೇಯರ್ ಅಲ್ಲವೇ ಅಲ್ಲ, ಅವರು T20ಗೆ ಅನ್ಫಿಟ್ ಬೌಲರ್ ಅಂತ ನನಗನ್ಸುತ್ತೆ. ಬಟ್ ಆದರೆ ನೀವು ಟೆಸ್ಟ್ ಕ್ರಿಕೆಟ್ ಆಗಿರ್ಬೋದು, ಮೇನ್ಲಿ ಟೆಸ್ಟ್ ಕ್ರಿಕೆಟ್, ಒಡಿಯನ್ ಬಗ್ಗೆ ಮಾತಾಡೋಕೆ ಹೋಗೋರ, ಬಟ್ ಮೇನಾಗಿ ಟೆಸ್ಟ್ ಕ್ರಿಕೆಟಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಬೌಲಿಂಗ್, ಸ್ಟಂಪ್ ಟು ಸ್ಟಂಪ್ ಮಾಡ್ತಾರೆ, ವಿಕೆಟ್ಗಳನ್ನ ಕೀಳ್ತಾರೆ, ಫಿಟ್ನೆಸ್ ಚೆನ್ನಾಗಿದೆ, ವೇಗವಾಗಿ ಬಾಲ್ ಆಗ್ತಾರೆ. ಒಂದು ಪಂದ್ಯದಲ್ಲಿ ಈ ಥರ ಒಂದು ಪರ್ಫಾರ್ಮೆನ್ಸ್ ಬಂದ ತಕ್ಷಣ ನೀವು ಒಂದೇ ಬಾರಿ ಈ ಥರ ಒಂದು ಕೆಟ್ಟ ಪದಗಳು ಬೈತಾ ಇದ್ದರೆ ಯಾವುದೇ ಪ್ಲೇಯರ್ಗಾಗಿರ್ಬೋದು, ಯಾವುದೇ ಒಬ್ಬ ಮೊಹಮ್ಮದ್ ಶಮಿ ಅಂತಲ್ಲ, ಬೇರೆ ಯಾರು ಎಲ್ಲ ಯಾರು ಕೂಡ ಅಷ್ಟು ಚೆನ್ನಾಗಿ ಅಂತ ಬುಮ್ರಾ ಅಂಥವರಿಗೆ ಒಂದೊಂದು ವಿಕೆಟ್ ತೆಗಿಲಾಕಾಗಿಲ್ಲ ಅಂದರೆ ನೀವು ಲೆಕ್ಕ ಹಾಕಿ. ರೋಹಿತ್ ಶರ್ಮ ಅವರು ಫಸ್ಟ್ ಬಾಲಲ್ಲಿ ಔಟ್ ಆಗ್ತಾರೆ, ರಾಹುಲ್ ಕೂಡ ಔಟ್ ಆದರು. ಅವ್ರ ಬಗ್ಗೆ ನೀವು ಚಕಾರ ಎತ್ತದೇನೆ, ಮೊಹಮ್ಮದ್ ಶಮಿ ಅವ್ರನ್ನ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತೀನಿ ಅಂತಂದರೆ ತಪ್ಪಾಗುತ್ತೆ. ಸೊ ಈ ಥರ ಒಂದು ಮನೋಭಾವದಿಂದ ದಯವಿಟ್ಟು ಹೊರಗಡೆ ಬನ್ನಿ, ಕ್ವಶನ್ ಮಾಡ್ತೀರಾ ಯಾವುದೇ ವಿಭಾಗದಲ್ಲಾಗಿರ್ಬೋದು, ಯಾವುದೇ ವ್ಯಕ್ತಿಗಾಗಿರ್ಬೋದು, ಕ್ವಶನ್ ಮಾಡಿ, ಬಟ್ ಒಳ್ಳೆ ರೀತಿಯಲ್ಲಿ ಮಾಡಿ, ಕೇಳೋ ರೀತಿಯಲ್ಲಿ ಕೇಳಿ. ಕೆಟ್ಟ ಪದಗಳಲ್ಲಿ ಕೇಳೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸದ್ಯಕ್ಕೆ ವೀಡಿಯೋದಲ್ಲಿ ಇಷ್ಟೇ. ನಿಮಗೇನಂತ ವೀಡಿಯೋ ಇಷ್ಟ ದೊಡ್ಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದೊಡ್ಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ.